चैनल स्टार्ट मारी 5 days आगे दे 5 days नले 25 सब्सक्राइबर्स आगे दरे सो सब्सक्राइब मारी रो एल रुगु तुम्बा तुम्बा थैंक्स थैंक यू सो मच फॉर योर सपोर्ट एंड एनकरेजमेंट इधो नन मगल दो फर्स्ट युगादि हब्बा हागागी उन्तरा नमगेला स्पेशल लो ये वागलो हब्बा मार्बे कदरा नानो नन हस्बैंड इब्रे इर्ता इद्वे अदरे ई वर्ष नमगे नम मगलु नम जोतेली दरे तुम्बा खुशी अंत अन्सुत्ते ಅವಳದು ಫಸ್ಟ್ ಯುಗಾದಿ ಹಬ್ಬ ಆಗಿದ್ರಿಂದ ನಾವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ಅವಳಿಗೆ ಹೇಗೆ ನಾನು ರೆಡಿ ಮಾಡಿದ್ದೆ, ಮನೆಯಲ್ಲಿ ಹೇಗೆ ಸೆಲೆಬ್ರೇಷನ್ಸ್ ಇತ್ತು, ಹಾಗೆ ಏನೆಲ್ಲ ಅಡುಗೆಗಳು ಮಾಡಿದ್ದೆ ಅಂತೆಲ್ಲ ನಾನು ಈ ಬ್ಲಾಗ್ನಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಸೊ ನೀವು ಹೋಗಿ ನೋಡ್ಕೊಂಬನ್ನಿ. ಚಿನ ಹಾಯ್ ಹಾಯ್, ವೆಲ್ಕಮ್ ಟು ಅವರ್ ಚಾನಲ್. ಹ್ಯಾಪಿ ಯುಗಾದಿ ಟು ಎವ್ರಿವನ್. ಹ್ಯಾಪಿ ಯುಗಾದಿ. Happy Ugadi. Happy Ugadi. Happy Ugadi. Sir, Happy Ugadi. Ah, Happy Ugadi. Happy Ugadi. Happy Ugadi. Kappadappa Jeji. Jeji, Kappadappa. ನನ್ನ ಮಗಳಿಗೆ ಬೆಳಿಗ್ಗೆ ನಾನು ಲ್ಯಾವೆಂಡರ್ ಕಲರ್ ಡ್ರೆಸ್ ಹಾಕಿದ್ದೆ, ಅಂದರೆ ಫ್ರಾಕ್ ಹಾಕಿದ್ದೆ ನೀವು ನೋಡಿದ್ರಲ್ಲ, ಸಂಜೆಗೆ ಟ್ರೆಡಿಷ್ನಲ್ ವೇರ್ ಹಾಕಿ ರೆಡಿ ಮಾಡಿದ್ದೆ. ಇದು ಪಾಪುಗೆ ಗಿಫ್ಟ್ ಬಂದಿದ್ದು, ನನ್ನ ಫ್ರೆಂಡ್ ಅನು ಯುಗಾದಿ ಹಬ್ಬಕ್ಕೆ ಅಂತ ಪಾಪುಗೆ ಗಿಫ್ಟ್ ಕೊಟ್ಟಿದ್ದು. ಹೀಗೆ ಆಚೆ ಕೂತ್ಕೊಂಡು ರಿಲ್ಯಾಕ್ಸ್ ಆಗ್ತಾ ಇದ್ವಿ, ಅವಳ ಜೊತೆ ಆಟ ಆಡ್ತಾ ಇದ್ವಿ, ಫೋಟೋಸ್ ತೆಗೆಸ್ಕೋತಾ ಇದ್ವಿ. ಆಗ ರೆಕಾರ್ಡ್ ಮಾಡಿರೋ ವಿಡಿಯೋ ಇದು. ಈಗ ನಾನು ನಮ್ಮನೆಯಲ್ಲಿ ಏನೇನೆಲ್ಲ ಅಡುಗೆ ಮಾಡಿದೆ ಯುಗಾದಿ ಹಬ್ಬಕ್ಕೆ ಅಂತ ತೋರಿಸ್ತೀನಿ. ಕೋಸಂಬರಿ ಮಾಡಿದ್ದೆ, 4 ಅವರು ನೆನೆಸಿರೋ ಮೂಂಗ್ ದಾಲ್ ಅಂದರೆ ಹೆಸರು ಬೇಳೆಗೆ ಚಾಪ್ ಗ್ರೀನ್ ಚಿಲ್ಲೀಸು, ಗ್ರೇಟೆಡ್ ಕ್ಯಾರೆಟ್, ಸ್ವಲ್ಪ ಚಾಪ್ಡ್ ಕೊರಿಯಾಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪು, ಚಾಪ್ಡ್ ಆನಿಯನ್ನು. ಆನಿಯನ್ ಎಲ್ಲರೂ ಹಾಕಲ್ಲ, ಬಟ್ ನಾನು ಹಾಕ್ತೀನಿ ಯಾಕೆಂದರೆ ಅದು ಟೇಸ್ಟ್ ಇನ್ಕ್ರೀಸ್ ಮಾಡುತ್ತೆ ಅಂತ ನನಗನ್ಸುತ್ತೆ. ಚಾಪ್ಡ್ ಕುಕುಂಬರ್, ಹಾಗೆ ಸ್ವಲ್ಪ ಗ್ರೇಟೆಡ್ ಕೋಕೋನಟ್. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ರೆಡಿ ಆಗುತ್ತೆ. ನೆಕ್ಸ್ಟ್ ನಾನು ಗಾರ್ಲಿಕ್ಕಿ ಬೀನ್ಸ್ ಪಲ್ಯ ಮಾಡಿದ್ದೆ. ಗಾರ್ಲಿಕ್ಕಿ ಬೀನ್ಸ್ ಯಾಕೆ ಅಂತ ಹೇಳ್ತೀನಿ ಅಂದರೆ ಅದು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಟೇಸ್ಟ್ ಕೊಡುತ್ತೆ ಅಂತ. ಅದು ಹೇಗೆ ಮಾಡೋದು ಅಂದರೆ, ಆಯಿಲ್ ಹಾಕಿ ಪ್ಯಾನ್ಗೆ ಸ್ವಲ್ಪ ಮಸ್ಟರ್ಡ್ ಸೀಡ್ಸ್ ಮತ್ತು ಕ್ರಷ್ಡ್ ಗಾರ್ಲಿಕ್ ಹಾಕ್ಕೊಬೇಕು. ಗಾರ್ಲಿಕ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಸ್ಟರ್ ಮಾಡಿ. ಅದಾದಮೇಲೆ ಚಾಪ್ ಮಾಡ್ಕೊಂಡಿರೋಂಥ ಬೀನ್ಸು ಸಣ್ಣಕ್ಕೆ ಚಾಪ್ ಮಾಡಿಕೊಂಡ್ರೆ ಬೀನ್ಸು ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ, ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು, ಒಂದು 3-4 ನಿಮಿಷ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು. ಬೀನ್ಸು ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ಸ್ವಲ್ಪ ಗ್ರೇಟೆಡ್ ಕೋಕೋನಟ್, ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ರೆಡ್ ಚಿಲ್ಲಿ ಪೌಡರ್ ನಿಮ್ಗೆ ಎಷ್ಟು ಸ್ಪೈಸಿನೆಸ್ ಬೇಕು ಅನಿಸುತ್ತೆ ಅಷ್ಟು, ಇದಿಷ್ಟು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಬೇಯಿಸಿದ್ರೆ ಗಾರ್ಲಿಕ್ಕಿ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ. ನೆಕ್ಸ್ಟು ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದೆ.
ಮೆಣಸಿನಕಾಯಿ ಬಜ್ಜಿ ಅಂದ್ರೆ ನಾನು ಇಲ್ಲಿ ಕೊರಿಯನ್ ಚಿಲ್ಲಿ ಅಂತ ಸಿಗುತ್ತೆ ಅದನ್ನ ತಗೊಂಡು ಬಂದಿದ್ದೆ ಅದು ಸ್ವಲ್ಪ ಖಾರ ಇರೋದಿಲ್ಲ ಅದು ಬಜ್ಜಿಗೆ ಚೆನ್ನಾಗಿರುತ್ತೆ ಅಂತ ತಗೊಂಡು ಬಂದಿದ್ದೆ ನೀವು ಬೇಕಾದ್ರೆ ಬಜ್ಜಿ ಮಾಡದೆ ಮೆಣಸಿನಕಾಯಿ ಸಿಗುತ್ತಲ್ವಾ ಇಂಡಿಯಾದಲ್ಲೆಲ್ಲ ಆ ಥರ ತಗೊಂಡು ಬಂದು ಮಾಡ್ಕೊಬಹುದು ಮೆಣಸಿನಕಾಯಿನ ಅರ್ಧ ಕಟ್ ಮಾಡಿ ಅದಕ್ಕೆ ಸಾಲ್ಟ್ ಮತ್ತು ಜೀರಿಗೆ ಪೌಡ್ರ್ ಮಿಕ್ಸ್ ಮಾಡಿ ಸ್ವಲ್ಪ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಬೇಕು ಮತ್ತು ಬ್ಯಾಟರ್ ಮಾಡ್ಕೊಳ್ಳೋಕ್ಕೆ ಆ್ಯಸ್ ಯೂಶ್ವಲ್ ಗ್ರಾಮ್ ಫ್ಲೋರ್ ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ಸಾಲ್ಟ್ ಹಾಕಿ ಎಷ್ಟು ಬೇಕಷ್ಟು ನೀರು ಹಾಕಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಅಂದರೆ ಒಂದು ಕೋಟ್ ಮಾಡೋಂಥ ಕನ್ಸಿಸ್ಟೆನ್ಸಿ ಬರೋ ಥರ ಮಾಡಿಕೊಂಡು ಬ್ಯಾಟರ್ ರೆಡಿ ಮಾಡ್ಕೊಬೇಕು ಅದಾದಮೇಲೆ ಚಿಲ್ಲೀಸ್ ರೆಡಿ ಮಾಡ್ಕೊಂಡಿರ್ತೀವಲ್ವ ಅದನ್ನು ಬ್ಯಾಟರಲ್ಲಿ ಡಿಪ್ ಮಾಡಿ ಕೋಟ್ ಮಾಡಿಕೊಂಡು ಆಯಿಲಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ಕೊಬೇಕು ಸೊ ಬಜ್ಜಿ ರೆಡಿ ಆಗುತ್ತೆ ಮತ್ತು ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೆ ಒಗ್ಗರಣೆಗೆ ಆಯಿಲ್ ಮಸ್ಟರ್ಡ್ ಸೀಡ್ಸು ಕರಿ ಲೀವ್ಸು ಗ್ರೀನ್ ಚಿಲ್ಲೀಸು ಗ್ರೇಟೆಡ್ ಮ್ಯಾಂಗೋ ಫ್ರೈಡ್ ಪೀನಟ್ಸ್ ಅಥವಾ ಕಡಲೆಕಾಯಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ಎಷ್ಟು ಬೇಕೋ ಅಷ್ಟು ಮಾವಿನಕಾಯಿ ಚಿತ್ರಾನ್ನ ಗೊಜ್ಜನ ರೈಸ್ನಲ್ಲಿ ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು ಒಬ್ಬಟ್ಟು ಮಾಡ್ಕೊಂಡಿದ್ದೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ಇಂಡಿಯನ್ಸ್ ಎಲ್ರಿಗೂ ಗೊತ್ತೇ ಇರುತ್ತೆ ಬಟ್ ಗೊತ್ತಿಲ್ಲದವರು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಪೇಜ್ ವೆಬ್ಸೈಟ್ ಹಾಕಿರ್ತೀನಿ ಕುಕ್ಕಿಂಗ್ ವೆಬ್ಸೈಟ್ದು ಆ ಲಿಂಕ್ ಹೋಗಿ ಹೇಗೆ ಮಾಡೋದು ಅಂತ ನೋಡಿಕೊಂಡು ಮಾಡಿ ಇಲ್ಲಿ ಜಸ್ಟ್ ಪ್ರೊಸೀಜರ್ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ಜಾಸ್ತಿ ಹೊತ್ತೇ ಹಿಡಿಯುತ್ತಲ್ಲ ಒಬ್ಬಟ್ಟು ಮಾಡೋದಕ್ಕೆ ಅದಕ್ಕೆ ಅಂತ ನಾನು ಇಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ ಅದಕ್ಕಾಗಿ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡಿಕೊಂಡು ಮಾಡ್ಕೊಳ್ಳಿ ನಾವು ಯುಗಾದಿ ಹಬ್ಬಕ್ಕೆ ಅಂತ ಯುಗಾದಿ ಪಚ್ಚಡಿ ಅಂತ ಮಾಡ್ಕೊತೀವಿ ಅದರಲ್ಲಿ 6 ರುಚಿಗಳಿರುತ್ತೆ ಅಂದರೆ 6 ಟೇಸ್ಟ್ ಆಫ್ ಲೈಫ್ ಅಂತ ಏನೇನು ಹಾಕಿದ್ದೀನಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಬಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ ಲಿಂಕ್ ಹೇಗೆ ಮಾಡೋದು ಅಂತಲೂ ಹಾಕಿರ್ತೀನಿ ಅದನ್ನು ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ನನ್ನ ಕುಕ್ಕಿಂಗ್ ಪೇಜ್ನಲ್ಲಿ ಸೊ ಯುಗಾದಿ ಪಚ್ಚಡಿನೂ ರೆಡಿ ಆಗ್ತು ನಾನು ಏನೇನು ಮಾಡಿದ್ದೆ ಅಂತ ಎಲ್ಲ ಒಟ್ಟಿಗೆ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನಾವು ಅಮೇರಿಕಾದಲ್ಲಿ ಇದ್ರೂ ಯೂಶ್ವಲಿ ಇಂಡಿಯನ್ ಅಡುಗೆಗಳನ್ನೇ ಮಾಡಿಕೊಂಡು ತಿನ್ನೋದು ತುಂಬ ರೇರಾಗಿ ಬೇರೆ ವೆರೈಟಿ ಅಡುಗೆಗಳನ್ನ ಟ್ರೈ ಮಾಡ್ತಾ ಇರ್ತೀವಿ ನೋಡಿದ್ರಲ್ಲ ನಾವು ಹೇಗೆ ಯುಗಾದಿ ಹಬ್ಬ ಆಚರಿಸಿದ್ವಿ ಇಲ್ಲಿ ಯು ಎಸ್ ಎಲ್ಲಿ ಅಂತ ನಮ್ಮ ಯುಗಾದಿ ಹಬ್ಬ ಸಿಂಪಲ್ಲಾಗಿ ಕ್ಯೂಟಾಗಿ ಇತ್ತು ಅಂತ ಅನ್ಕೊತೀನಿ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್